ಸೊ ಕಾಮನ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಬಿ ಎಸ್ ನರ್ಸಿಂಗ್ ಅವರಿಗೆ. ಇವಾಗ ನೋಡಿ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಯಾಕಂದರೆ ಸೆಕೆಂಡ್ ರೌಂಡ್ ಆಪರ್ಚುನಿಟಿಯನ್ನು ಡೇಟ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದು ಒಂದು ಖುಷಿಯಾದ ಒಂದು ಸಂದರ್ಭ. ಸೊ ಪ್ರತಿಯೊಬ್ಬರು ಎಷ್ಟಾಗುತ್ತಷ್ಟು ಲಾಗಿನ್ ಮಾಡಿರಿ, ಎಷ್ಟಾಗುತ್ತಷ್ಟು ಲಾಗಿನ್ ಮಾಡಿಕೊಂಡು ನಿಮ್ಗೆ ಏನೇನು ಆಪರ್ಚುನಿಟಿ ಮಾಡಿದ್ರಲ್ಲ ಇನ್ನೂ ಸರ್ ರೀಚೆಕ್ ಮಾಡ್ಕೊರಿ, ಇನ್ನೂ ಸರ್ ಐಡಿಯಾ ತೋರಿಸ್ ನೀವು ಈಗ ಆಲ್ರೆಡಿ ಫಸ್ಟ್ ರೌಂಡ್ ಮಾಡಿದ್ರೆ ನೀವು ಐಡಿಯಾ ಬಂದಿರುತ್ತೆ ಯಾವ ರೀತಿ ಬೇಕಂತ. ಸೊ ಈಗ ಯಾರು ಸೆಕೆಂಡ್ ರೌಂಡ್ ಹೇಳ್ತಾರೆ ಅವ್ರಿಗೊಂದು ಹೊಸ ಒಂದು ಐಡಿಯಾ ಕೊಡ್ತಾ ಇದ್ದೇನೆ, ಎಷ್ಟಾಗುತ್ತಷ್ಟು ವೇಟ್ ಮಾಡಿ ಹೋಗ್ರಿ ಓಕೆ, ಯಾಕಂದರೆ ಬೆಸ್ಟಾಗಿ ನೀವು ಒಂದು ಅಪರ್ಚುನಿಟಿ ಸಿಗ್ತೈತೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ರೌಂಡ್ ಆಪರ್ಚುನಿಟಿ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಸಿಗ್ತದೆ ಎಲ್ಲ ರೀತಿಯ ಒಂದು ಕಾಷನ್ ಕೂಡ ಕೊಟ್ಟಿದ್ದಾರೆ, ಏನೇನು ಆರ್ ಜಿ ಎಸ್ ಅಪ್ಲೈಡ್ ನರ್ಸಿಂಗ್ ಕಾಲೇಜಸ್ ಕೂಡ ಕೊಟ್ಟಿದ್ದಾರೆ, ಜಸ್ಟ್ ಚೆಕ್ ಮಾಡ್ಕೋರಿ. ಮತ್ತು ನೋಡಿರಿ ಯಾವುದೇ ಸಂದರ್ಭದಲ್ಲಿ ಏನಾಗಲಿ ಅದು ನಿಮ್ಗೆ ಚಲೋದಕ್ಕಾಗುತ್ತೆ, ನಿಮ್ಮ ಲೈಫಿಗೆ ಬೆಸ್ಟ್ ಆಗುತ್ತೆ ಓಕೆ. ಸೊ ಮತ್ತು ಭಾಳ ಜನ ಡೌಟ್ಸ್ ಕೂಡ ಕೇಳಿದ್ದಾರೆ, ನಿಮಗೂ ಅದು ವೆರಿ ಯೂಸ್ಫುಲ್ ಆಗಿ ಹೊಸ ಏನಾದರೂ ಒಂದು ಐಡಿಯಾ ಬರ್ಬೋದು ಅಂತ. ಪಿಚ ಅಡ್ಮಿಷನ್ ಒಂದು ಪೇಮೆಂಟ್ ಬಗ್ಗೆ ಏನೋ ಕ್ವಶನ್ ಕೇಳ್ತಾ ಇದ್ದಾರೆ. ಚಲನ್ ಪೇ ಯಾವುದಾದ್ರೂ ಬ್ಯಾಂಕ್ನಿಂದ ಮಾಡಿದರೆ ನಡೆಯುತ್ತೆ, ಯಾವುದು ಅಂದರೆ ಅವರಲ್ಲಿ ಮೂರು ಬ್ಯಾಂಕ್ ಕೊಡ್ತಾರೆ, HDFC ಯೂನಿಯನ್ ಬ್ಯಾಂಕ್ ಓಕೆ, ಮತ್ತು ಇನ್ನೊಂದು ಯಾವುದೇ ಬ್ಯಾಂಕ್ ಕೊಡ್ತಾರೆ, ಆದರೆ ಅದು ಅಷ್ಟು ಬ್ಯಾಂಕಲ್ಲಿ ನೀವು ಮಾಡೋಕ್ಕಾಗ್ತದೆ. ಸೆಕೆಂಡ್ ರೌಂಡ್ ರಿಸಲ್ಟ್ 5 o'clock ಆದರೂ ಇನ್ನೂ ಬಿಟ್ಟಿಲ್ಲ, ಇನ್ನೂ ಎಷ್ಟು ಹೊತ್ತಿಗೆ ಬಿಡ್ತಾರೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದಾರಲ್ವ, ಸೊ ವೇಟ್ ಮಾಡಿ ಬಿಡ್ತಾರೆ ಓಕೆ. ಮತ್ತು ಡೌಟ್ ಕೇಳ್ತಾ ಇರೋರು ಇದೇನು ಕೇಳಿದ್ರು ನೋಡಿರಿ, ಬ್ರದರ್ ಸೆಕೆಂಡ್ ಅವ್ರೊಂದು ಚಾಯ್ಸ್ ಏನ್ರಿ, ನನ್ನಲ್ಲಿ ನಾವು 3 choice ಮಾಡಿದ್ದೇನೆ, ಮುಂದೆ ಸಕ್ಕೆ ಪ್ರೊಸೀಜರ್ ಏನಾಗ್ಬೋದು? ಈಗ ಚಾಯ್ಸ್ 3 ಕೊಟ್ಟಿದ್ದೀರಲ್ವ, ಈಗ ನೀವು ಹೊಸ ರೌಂಡಲ್ಲಿ ಇವಾಗ ಓಕೆ ಇವಾಗ ಕೊಟ್ಟಿದ್ದೀರಾ ಅಂದರೆ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿನಲ್ಲಿ 3 choice ಕೊಟ್ಟಿದ್ದೀರಾ, ಅಂದರೆ ಸೆಕೆಂಡ್ ನಿಮ್ಗೆ ಬರೋದು 3rd round ಅವಾಗ ನಿಮ್ಗೆ ನೀವು ಯಾವ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತಿರಲ್ಲ ಆ ಕಾಲೇಜ್ ಸಿಗ್ತೈತೆ, ಅದೇ ಪಕ್ಕ ಕಾಲೇಜ್, ಅದಕ್ಕೆ ನೀವು ಡೈರೆಕ್ಟ್ಲಿ ಮಾಡಬೇಕು ಯಾವುದೇ ಕಾರಣಕ್ಕಾಗಿರೂ ಮಾಡಬೇಕಾದಕ್ಕೆ ಓಕೆ ಮಾಡಲೇಬೇಕಾದಾಗ ಓಕೆ. ಇಲ್ಲಾಂದ್ರೆ ಈಗ ಫಸ್ಟ್ ರೌಂಡಿಗೆ ಚಾಯ್ಸ್ 3 ಕೊಟ್ಟಿದ್ರಿ ಅಂದರೆ ಸೆಕೆಂಡ್ ರೌಂಡಿಗೆ ನೀವು ಮತ್ತೆ ಇನ್ನೊಂದು ಚಾಯ್ಸ್ ಎಂಟ್ರಿ ಬರ್ತದೆ, ಸೆಕೆಂಡ್ ರೌಂಡಿಗೆ ನೀವು ಒಂದು ವೇಳೆ ಚಾಯ್ಸ್ ಎಂಟ್ರಿ ಕೊಟ್ಟಿದ್ರೆ ಮತ್ತೆ ಡೈರೆಕ್ಟ್ 3rd round ಎಂಟ್ರ್ ಹಾಕಿರಿ, ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜಿಗೆ ಹೋಗಬೇಕು, ಇಲ್ಲಾಂದ್ರೆ ನಿಮ್ಗೆ ಯಾವ ಕಾಲೇಜ್ ಬೇಡಪ್ಪ ಅಂದರೆ ಯಾವ ಕಾಲೇಜ್ ಹಾಕಕ್ಕೆ ಹೋಗಬಾರ್ದು ಹಂಗೆ ಅಷ್ಟೇ ಓಕೆ, ಸಿಂಪಲ್ ಇದೆ. ಇನ್ ಪ್ರೆಸೆಂಟ್ ಟೈಮ್ ವಿಚ್ ಟೈಪ್ಸ್ ಲಿಂಕ್ಸ್ ಆರ್ ಪಾಸಿಟಿವ್ ಟೆಲ್ಮಿ. ನಾಳೆ ಫಸ್ಟ್ ಕಾಲೇಜ್ ಸಿಕ್ಕಿದ್ದು ಫೀ ಸ್ಟ್ರಕ್ಚರ್ ಭಾಳ ಹೇಳ್ತಾರೊಬ್ರು, ಪ್ಲೀಸ್ ಟೆಲ್ ವಾಟ್ ಟು ಡೂ, ಏನು ಟೆನ್ಷನ್ ತೊಗೊಬಾರ್ದು, ಕಡಿಮೆನೇ ಇರುತ್ತೆ. ಇಫ್ ಅವ್ರು ಜಾಸ್ತಿ ಹೇಳಿದರೆ ಜಸ್ಟ್ ಕಂಪ್ಲೇಂಟ್ ಮಾಡಿರಿ, ಅವ್ರು ನಿಮಗೆ ಜಲ್ದಿನ ಹೆಲ್ಪ್ ಮಾಡ್ತಾರೆ ಓಕೆ. ಸೊ ಇನ್ನೂ ಕೆಲವು ಡೌಟ್ಸ್ ಇದಾವೆ, ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕಪ್ ಮಾಡ್ತೀನಿ ನೋಡಿರಿ ಆ ವೀಡಿಯೋಸನ್ನು.